ಭೋಜನಾಗ್ರೇ ಸದಾಪತ್ಯಂ ಲವಣಾರ್ದ್ರಕ ಭಕ್ಷಣಂ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಮಹೇಶ್ ಶರ್ಮಾ. ನಮ್ಮ ಆಯುರ್ಸತ್ವ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಊಟ ಪ್ರಾರಂಭ ಮಾಡುವ ಮೊದಲು ನಾವು ಸೇವಿಸಬೇಕಾಗಿರುವಂತಹ ಒಂದು ಸಿಂಪಲ್ ಆದಂತಹ ಸಣ್ಣದಾದಂತಹ ಪದಾರ್ಥದ ಬಗ್ಗೆ, ಅದರ ಮಹತ್ವದ ಬಗ್ಗೆ ನಿಮಗೆ ಇವತ್ತು ಮಾಹಿತಿಯನ್ನು ನೀಡ್ತೇನೆ. ಆಯುರ್ವೇದ ತಿಳಿಸತ್ತೆ ಭೋಜನಾಗ್ರೇ ಸದಾಪಥ್ಯಂ ಲವಣಾರ್ದ್ರಕ ಭಕ್ಷಣಂ ಅಂತ. ಏನಿದರ ಅರ್ಥ? ಊಟ ಪ್ರಾರಂಭ ಮಾಡುವ ಮೊದಲು ನಾವು ಸಣ್ಣದಾದಂತಹ ತುಂಡು, ಹಸಿ ಶುಂಠಿಯ ತುಂಡನ್ನು ಕಲ್ಲುಪ್ಪಿನ ಹೊಟ್ಟೆಗೆ ಸೇವಿಸಬೇಕು ಅಂತ ಆಯುರ್ವೇದ ತಿಳಿಸುತ್ತೆ. ಯಾಕೆ ಈ ಥರ ತಿಳಿಸುತ್ತೆ ಅಂತ ಹೇಳಿದ್ರೆ, ಆಯುರ್ವೇದ ಪ್ರಕಾರ ಯಾವುದೇ ರೋಗಗಳು ಬರಬೇಕು ಅಂತ ಹೇಳಿದ್ರೂ ಅದು ಅಜೀರ್ಣ ಅಥವಾ ಹೊಟ್ಟೆಯಲ್ಲಿ ಜೀರ್ಣ ಸರಿಯಾಗಿ ಆಗದೇ ಇರುವಂಥದ್ದೇ ಒಂದು ಪ್ರಮುಖವಾದಂತಹ ದೋಷ. ಇದು ಹಲವಾರು ರೋಗಗಳಿಗೆ ಮೂಲ ಕಾರಣ ಅಂತ ಆಯುರ್ವೇದ ತಿಳಿಸುತ್ತೆ. ಹೊಟ್ಟೆಯ ವಿಕಾರಗಳಾಗಿರಬಹುದು ಅಥವಾ ಅದರಿಂದ ಬರುವಂತಹ ಹಲವಾರು ಮೆಟಬಾಲಿಕ್ ಡಿಸಾರ್ಡರ್ಸ್ಗಳಾಗಿರಬಹುದು, ಉದಾಹರಣೆಗೆ BP, ಶುಗರು, ಥೈರಾಯ್ಡು, ಇಂತಹ ಎಲ್ಲ ವಿಕಾರಗಳಿಗೂ ಅಗ್ನಿ ಅಥವಾ ಜೀರ್ಣಶಕ್ತಿಯೇ ಮೂಲ ಅಂತ ಆಯುರ್ವೇದ ತಿಳಿಸುತ್ತೆ. ಇದನ್ನು ಸರಿಯಾಗಿ ಸುಸ್ಥಿತಿಯಲ್ಲಿ ಕಾಯ್ದಿರಿಸ್ಕೊಳ್ಬೇಕು, ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗಿ ದೇಹ ಸರಿಯಾಗಿ ಹೀರ್ಕೋಬೇಕು ಅನ್ನೋದಾದರೆ ಜೀರ್ಣಶಕ್ತಿ, ಜೀರ್ಣ ಕ್ರಿಯೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಸುಸ್ಥಿತಿಯಲ್ಲಿ ಇರಿಸಲಿಕ್ಕೆ ನಾವು ಊಟ ಮಾಡುವ ಮೊದಲು 1 ಇಂಚು ಹಸಿ ಶುಂಠಿ ಮತ್ತು ಉಪ್ಪನ್ನು ಸೇವಿಸಬೇಕಾಗತ್ತೆ. ಆದರೆ ಹಸಿ ಶುಂಠಿಯನ್ನೇ ಯಾಕೆ? ಹಸಿ ಶುಂಠಿಯನ್ನು ಆಯುರ್ವೇದದಲ್ಲಿ ವಿಶ್ವ ಭೈಷಜ್ಯ ಅಂತ ತಿಳಿಸಿದ್ದಾರೆ. ವಿಶ್ವ ಭೈಷಜ್ಯ ಅಂದರೆ ವಿಶ್ವಕ್ಕೆ ಪ್ರಮುಖವಾದಂತಹ ಒಂದು ದಿವ್ಯ ಔಷಧಿ ಅಂತ ಅರ್ಥ. ಶುಂಠಿಯಲ್ಲಿ ಅಗ್ನಿಗುಣ, ಅಗ್ನಿಯ ತತ್ವ ಇರೋದ್ರಿಂದ ಅದು ತಿಂದ ಆಹಾರವನ್ನು ಸರಿಯಾಗಿ ಪಚನ ಮಾಡುತ್ತೆ, ಜೀರ್ಣ ಮಾಡುತ್ತೆ, ಮತ್ತು ಹಸುವಿನ ಶಕ್ತಿಯನ್ನೇ ಅದು ಇನ್ಕ್ರೀಸ್ ಮಾಡುತ್ತೆ. ಊಟ ಮಾಡೋದ್ಲು ಮೊದಲು ನಮಗೆ ಜೀರ್ಣ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಆ ಜೀರ್ಣಶಕ್ತಿಯನ್ನು ಅದು ಇಂಪ್ರೂವ್ ಮಾಡುತ್ತೆ. ಮತ್ತು ನಾವು ಬಾಯಲ್ಲಿ ಜಗದು ತಿಂದಾಗ ಹಸಿ ಶುಂಠಿಯನ್ನು ಬಾಯಿಂದ ಹಿಡಿದು ಹೊಟ್ಟೆಯವರೆಗೂ ಇರುವಂತಹ ಎಲ್ಲ ಸ್ರಾವಗಳನ್ನು ಅದು ಸರಿಯಾದ ರೀತಿಯಲ್ಲಿ ಉತ್ಪತ್ತಿ ಮಾಡುತ್ತೆ. ತಿಂದ ಆಹಾರವನ್ನು ಪಚನ ಮಾಡಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಅದು ತತ್ಕ್ಷಣ ಮಾಡುತ್ತೆ. ಹಾಗಾಗಿ ಜೀರ್ಣಕ್ರಿಯೆಯನ್ನು ಅದು ಸುಲಭಗೊಳಿಸುತ್ತೆ. ಇನ್ನು ಉಪ್ಪು ಯಾಕೆ? ಉಪ್ಪು ನಮಗೆ ಗೊತ್ತಿದೆ, ಉಪ್ಪು ಅನ್ನೋದು ರುಚಿಕಾರಕ. ಯಾವುದೇ ವಸ್ತುವನ್ನು ತಿನ್ನಬೇಕಾದ್ರೂ ಉಪ್ಪನ್ನು ಅದಕ್ಕೆ ಮಿಶ್ರಿತವಾಗಿ ನಾವು ಸೇವಿಸ್ತೀವಿ. ಇಂಪಾರ್ಟೆಂಟ್ ಆಗಿ ಲವಣ ಅಥವಾ ಉಪ್ಪು ಶೀಘ್ರವಾಗಿ ದೇಹದಲ್ಲಿ ಹೀರಲ್ಪಡುವಂತಹ ಒಂದು ವಸ್ತು. ಹಾಗಾಗಿ ಅದನ್ನು ಯಾವುದೇ ವಸ್ತು ಜೊತೆಗೆ ನಾವು ಬೆರೆಸಿ ತಗೊಂಡಾಗ ಅದು ಕ್ಯಾಟಲಿಸ್ಟ್ ಆಗಿ ಆಕ್ಟ್ ಮಾಡುತ್ತೆ. ಕ್ಯಾಟಲಿಸ್ಟ್ ಅಂದರೆ ನಾವು ಯಾವ ವಸ್ತುವನ್ನು ಉಪ್ಪಿನೊಟ್ಟಿಗೆ ಸೇವಿಸ್ತೀವೋ ಆ ವಸ್ತು ಶೀಘ್ರವಾಗಿ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇಲ್ಲಿ ಹಸಿ ಶುಂಠಿಯನ್ನು ಕಲ್ಲುಪ್ಪು ಜೊತೆ ಸೇವಿಸಿದಾಗ ಹಸಿ ಶುಂಠಿಯ ಒಂದು ಪ್ರಭಾವವನ್ನು, ಅದರ ಒಂದು ಆಕ್ಟಿವಿಟಿನ, ಅದರ ಆಕ್ಷನನ್ನು, ಅದರ ಪ್ರಭಾವವನ್ನು ಅದು ಶೀಘ್ರವಾಗಿ ದೇಹದಲ್ಲಿ ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಹಸಿ ಶುಂಠಿ ಕಲ್ಲುಪ್ಪನ್ನು ಊಟ ಮಾಡುವ 10 ನಿಮಿಷ ಮೊದಲು ಸೇವಿಸಿದರೆ ಜೀರ್ಣಶಕ್ತಿ ಇನ್ಕ್ರೀಸ್ ಆಗುತ್ತೆ, ತಿಂದಿದ್ದು ಪಚನವಾಗುತ್ತೆ, ಒಂದು ವಿಷವಾಗಿ ದೇಹದಲ್ಲಿ ಉಳ್ಕೊಳ್ಳದೆ ದೇಹದ ಆರೋಗ್ಯ ಸುಸ್ಥಿತಿಯಲ್ಲಿರುತ್ತೆ. ಹಲವಾರು ರೋಗಗಳನ್ನು ನಾವು ದಿನಂಪ್ರತಿ ಇದನ್ನು ಮಾಡ್ತಾ ರೋಗಗಳನ್ನು ನಿರೋಧಿಸ್ಕೊಳ್ಬೋದು ಅಥವಾ ರೋಗಗಳನ್ನು ಪ್ರಿವೆಂಟ್ ಮಾಡ್ಕೊಳ್ಬೋದು. ನೋಡೋದ್ರಲ್ಲ ವೀಕ್ಷಕರೇ, ಇಂತಹ ಸಣ್ಣ ಸಣ್ಣ ಮಾಹಿತಿಗಳು ಆಯುರ್ವೇದದಲ್ಲಿ ಅದ್ಭುತವಾದಂತಹ ಕಾರ್ಯವನ್ನು ಮಾಡುತ್ತೆ ಮತ್ತು ರೋಗಗಳನ್ನು ಅದು ನಿರ್ಮೂಲನೆ ಮಾಡುತ್ತೆ, ಅದು ತಡೆಯುತ್ತೆ. ಹಾಗಾಗಿ ಇಂತಹ ವಿಚಾರಗಳು ನಿಮಗೆ ಮತ್ತಷ್ಟು ಬೇಕಿದ್ದಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಬೇಕಾಗಿರುವಂಥ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.